ರಾತ್ರಿ ಬಾಲನ ಡೋಲ್ ಬಾರ್ಸೋರ್ ಜೊತೆ ನೋಡಿದಾಗಿಂದ ಮನಸಲ್ಲೇನೋ ಒಂಥರ ಭಯ ಅದಕ್ಕೆ ತುಂಬಾ ಕೆಟ್ಟದಾಗುತ್ತೇನೋ ಅನ್ಸ್ತಿದೆ ನನಗೂ ಅದೇ ಚಿಂತೆ ಆಗ್ತಿದೆ ಹೇಗಾದರೂ ಬಾಲ ರಾಮ್ಜಿ ಮಾತು ಕೇಳಿ ಅವರ ಸಹವಾಸ ಬಿಟ್ಟು ಮನೆಗೆ ಬಂದ್ರೆ ಸಾಕು ಆದಷ್ಟು ಬೇಗ ಈ ಕಷ್ಟ ದೂರ ಆಗಲಿ ಅಮ್ಮ अरे गंगा सरी सरी अक्का ओळग बरली बिडि नानु नीर तर्तीनि गंगा हेगिदिरा अत्ते निदान तगो नीर कुडि गंडन मनेयल्लि ಸೊಸೆನಾ ತಾಯಿ ಮನೆ ಕಳ್ಸೋಕೆ ಯಾರು ಇಷ್ಟಪಡಲ್ಲ ಗೊತ್ತಾಗ್ತಿದೆ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ನಮ್ ನೆನಪಾಗ್ತಿರ್ಲಿಲ್ವಾ ಇಲ್ಲ ಅತ್ತೆ ಹಾಗೆಲ್ಲ ಏನು ಇಲ್ಲ ಸೊಸೆನ ಜವಾಬ್ದಾರಿನೂ ಇದೆ ಅಲ್ವಾ ಅಲ್ಲೂ ನೋಡ್ಕೋಬೇಕಾಗುತ್ತೆ ನಿನ್ ಬಾಯಿಂದ ಇಂತ ಮಾತು ಕೇಳೋಕೆ ಚಂದ ಅಮ್ಮ ನೀನು ಹೇಗಿದ್ಯಾ ಆರೋಗ್ಯ ಹೇಗಿದೆ ಚೆನ್ನಾಗಿದ್ದೀನಿ ಅಪ್ಪ ಹೇಳ್ತಿದ್ರು ಆರೋಗ್ಯದ ಬಗ್ಗೆ ಗಮನನೇ ಕೊಡಲ್ವಂತೆ ಅಯ್ಯೋ ನಿಮ್ಮ ಅಪ್ಪನ ಮಾತು ನಂಬ್ತೀಯಲ್ಲ ನೀನು ನಾನು ಆರಾಮಾಗೇ ಇದ್ದೀನಿ ನೋಡಬೇಕಾದ್ರೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ ಹಾ ಅತ್ತೆ ಅತ್ತೆ ಮಾವ ಏನು ಮಾಡ್ತಿದ್ರು ಅಕ್ಕ ಗಂಗಕ್ಕ ಅಕ್ಕ ಅಕ್ಕ ಗಂಗಕ್ಕ ಅಕ್ಕ ಚೆನ್ನಾಗಿದ್ದೀನಿ ಅಕ್ಕ ನನಗೆ ಅಂತ ಅಂದಿದ್ಯಾ ನಿನಗೆ ಮತ್ತೆ ನನಗೆ ಏ ಬಿಡ್ರೋ ಅವಳನ್ನ ಈಗ ತಾನೇ ಬಂದಿದ್ದಾಳೆ ಸುಧಾರಿಸ್ಕೊಳ್ಳಿ ಸ್ವಲ್ಪ ಬರ್ತಿದ ಹಾಗೆ ಶುರು ಹಚ್ಕೊಂಡ್ರು ನಂಗೆಂತಂದೆ ನಂಗೆಂತಂದೆ ಅಂತ ಗಂಗಾ ಅಮ್ಮ ಒಬ್ಳೆ ಬಂದಿದ್ಯಾ ಎಲ್ಲ ಸರಿ ಇದೆಯಾ ಹಾ ಅಮ್ಮ ಎಲ್ಲ ಸರಿ ಇದೆ ಅವ್ರಿಗೇನೋ ಕೆಲಸ ಇತ್ತು ಅದಕ್ಕೆ ಒಬ್ಳೆ ಬಂದೆ ಯಾಕೆ ಇಷ್ಟು ಸಣ್ಣ ಆಗಿದ್ಯಾ ಏನು ಇಲ್ಲ ಹಾಗೆ ಇದ್ದೀನಿ ಇದು ನಿನಗೆ ಆಹಾ ಮತ್ತಿದು ನಿನಗೆ ಈ ಬೇಸನ್ ಲಾಡುನ ನಾನು ಎಲ್ಲರಿಗೂ ತಂದಿದ್ದೀನಿ ಮುಖ್ಯವಾಗಿ ಬಾಲಂಗೆ ಅವನು ತುಂಬಾ ಇಷ್ಟ ಅಲ್ವಾ ಅಮ್ಮ ಬಾಲ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅವನಿಮ್ಮಲ್ಲಿ ಮನೆಯಲ್ಲಿ ಇರಲ್ಲ ಇರಲ್ಲ ಅಂದ್ರೆ ಏನರ್ಥ ಅವನು ಡೋಲ್ ಬಾರಿಸೋದಕ್ಕೋಸ್ಕರ ಮನೆನೆ ಬಿಟ್ಟು ಹೋಗಿದ್ದಾನೆ ಒಂದೇ ಹಠ ಅವನಿಗೆ ಡೋಲ್ ಬಾರಿಸಬೇಕು ಅವನ ಹಣೆಯಲ್ಲಿ ಏನು ಬರ್ತಿದೆಯೋ ಗೊತ್ತಿಲ್ಲ ನನಗೆ ಯಾಕೆ ನೀವು ಯಾರು ಅವನನ್ನು ತಡಿಲಿಲ್ವಾ ನಾವು ತಡಿದೇ ಇರ್ತೀವ ಬೇಡ ಅಂದ್ವಿ ನಮ್ಮ ಮಾತು ಕೇಳಬೇಕಲ್ಲ ಅವನು ಅಮ್ಮ ಈ ಕೇಳ್ತಾನೆ ನಾನು ಹೋಗಿ ಅಣ್ಣನ ಕರೆದು ಬರ್ತೀನಿ ನೀನು ಬಂದಿದ್ದೀಯ ಅಂತ ಗೊತ್ತಾದ್ರೆ ಓಡ್ ಬರ್ತಾನೆ ಇರು ಇರು ನಾನು ನಿನ್ನ ಜೊತೆ ಬರ್ತೀನಿ ಅಕ್ಕ ನೀನು ಇಲ್ಲೇ ಇರು ನಾನು ಹೋಗಿ ಬಾಲಣ್ಣನ ಕರ್ಕೊಂಡು ಬರ್ತೀನಿ ಅವನು ಹೋಗಲಿ ಬಿಡು ನೀನು ಕೂತ್ಕೋ ಮತ್ತೆ ಅಕ್ಕ ನಮಗೆ ಏನು ತಂದಿಲ್ವಾ ನೀನು ತಂದಿದ್ದೀನಿ ನಿಮ್ಮಿಬ್ಬರಿಗೂ ತಗೊಂಡು ಬಂದಿದ್ದೀನಿ ಇದು ನಿನಗೆ ಮತ್ತೆ ಇದು ನಿನಗೆ ಬಾಲಣ್ಣ 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 ಗಂಗಕ್ಕ ಬಂದಿದ್ದಾಳೆ ನಿಂಗೆ ಇಷ್ಟವಾಗಿರೋ ಲಾಡನ್ನು ತಂದಿದ್ದಾಳೆ ನಿನ್ನನ್ನು ಕೇಳಿದ್ಲು ಬಾ ಹೋಗೋಣ ನಿಜವಾಗ್ಲು ನಡಿ 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 ಮಲ ಏನು ಹೋಗ್ತಾ ಇದೀಯಾ ಗಂಗಕ್ಕ ಬಂದಿದ್ದಾರಂತೆ ನಾನು ಹೋಗಿ ಬರ್ತೀನಿ ನಡಿ ನಡಿ ಬಲ ಬಾಲ ನೀನು ಈ ಡೋಲ್ ಬಾರಿಸೋ ಹುಚ್ಚನ್ನ ಬಿಟ್ರೆ ಮನೆ ಒಳಗೆ ಬರಬಹುದು ಇಲ್ಲ ಅಂದ್ರೆ ಹೊರಗೆ ಇರು ಅಪ್ಪ ಹೀಗ್ಯಾಕೆ ಹೇಳ್ತಿದ್ದೀರಾ ಭೀಮಾ ನಿನಗೆ ಅಪ್ಪನ ಅಥವಾ ಬಾಲಣ್ಣನ ಆಯ್ಕೆ ಮಾಡು ಯಾರು ಬೇಕು ನಿಂಗೆ
ಇದೇನ್ ಹೇಳ್ತಿದ್ದೀರಾ ನೀವು? ಇದೆಂತ ಪ್ರಶ್ನೆ? ಮಗ ಮನೆಗ್ ಬಂದಿದ್ದಾನೆ, ಒಳಗ್ ಬಿಡಿ. ಇಲ್ಲ, ಅವನು ಮತ್ತೆ ಹೋಗ್ತಾನೆ. ಇದ್ರಲ್ಲಿ ಒಳಗ್ ಬಾ ಅನ್ನೋದ್ರಲ್ಲಿ ಅರ್ಥ ಏನಿದೆ? ಯಾವಾಗ ಅಪ್ಪನ ಮಾತು ಕೇಳ್ತಾನೋ ಅವಾಗ್ಲೇ ಈ ಮನೇಲಿ ಜಾಗ. ಬಾಲ, ಆದ್ರೆ ಅಪ್ಪ. ಭೀಮಾ, ನಿಂಗೇನ್ ಹೇಳದ್ನೋ ಕೇಳಿಸ್ಕೊಂಡೆ ಅಲ್ವಾ? ಅಪ್ಪ, ನೀವ್ ನನಗೆ ಅಪ್ಪ, ಮತ್ ಇವನು ನನ್ನಣ್ಣ. ಇಬ್ರಲ್ಲಿ ಯಾರ್ ಬೇಕು ಅಂತ ನಾನು ಹೇಗ್ ಆರಿಸ್ಲಿ? ನೀನ್ ಯಾರ ಪರ ಅನ್ನೋದು ತುಂಬಾ ಮುಖ್ಯ ಭೀಮಾ. ಜೀವನದ ಪ್ರತಿ ಹಂತದಲ್ಲೂ ಇದು ಮುಖ್ಯ ಆಗುತ್ತೆ. ನಾನ್ ಸರಿ ದಾರಿಯಲ್ಲಿದ್ದೀನ ಅಥವಾ ತಪ್ಪದಾರಿಲ್ಲ ಅಂತ. ಸರಿ ದಾರಿಲಿ ಹೋಗೋನಿಗೆ ಧೈರ್ಯ ಬೇಕು, ತಾಕತ್ತಿರ್ಬೇಕು. ಅದೆಷ್ಟಿರ್ಬೇಕು ಅಂದ್ರೆ, ನೀನ್ ವಯಸ್ಸು ಎಷ್ಟೇ ಚಿಕ್ಕದಾಗಿದ್ರು ಸರಿ ಮತ್ತೆ ತಪ್ಪುಗಳ ಮಧ್ಯೆ ಅಪ್ಪ ಅಥವಾ ಅಣ್ಣ ಇಬ್ರಲ್ಲಿ ಯಾರು ಸರಿನೋ ಅವ್ರ ಪರ ಇರಬೇಕು. ನನಗೀಗ ಇದು ಸರಿ ಅನ್ಸಿದೆ. ಬಾಲ ಈ ಮನೆಗೆ ವಾಪಸ್ ಬರಲೇಬೇಕು ಅಂದ್ರೆ ಅವನ್ ಡೋಲು ಕುಣಿತ ಅಲ್ಲ ಬಿಟ್ಟು ಬರಬೇಕು. ನಾವು ಕೆಲಸ ಮಾಡ್ತೀವಂದ್ರೆ ಅಪ್ಪ ಕೋಪಿಸ್ಕೊಂತಾರೆ. ಅಯ್ಯೋ, ಎಲ್ರಪ್ಪ ಅಂದ್ರೂ ಕೋಪಿಸ್ಕೊಳ್ತಾರೆ. ಹೊರೆ ಕಮ್ಮಿ ಆಗತ್ತೆ ಅನ್ನೋದಾದ್ರೆ ಯಾರಿಗೆ ಉಪಯೋಗ ಹೇಳು? ಮತ್ ನಂಗ್ ಸರಿ ಅನಿಸ್ತಿರೋದು, ನಾನ್ ಡೋಲ್ ಬಾರಿಸೋದು ಬಿಡಬಾರ್ದು ಅಂತ. ಇದನ್ ಬಿಟ್ಟು ನನಗ್ ಬೇರೆ ಏನೂ ಮಾಡಕ್ ಇಷ್ಟ ಇಲ್ಲ. ಬಾಲ, ಏನ್ ಮಾತಾಡ್ತಿದ್ಯಾ? ಅಪ್ಪ, ನಾನು ಅಷ್ಟು ದೂರದಿಂದ ಬಂದಿದ್ದೇನೆ. ಬಾಲನ್ ಮನೆಯೊಳಗೆ ಬರಕ್ ಬಿಡಿ, ಅವನಿನ್ನು ಚಿಕ್ಕವನು. ಚಿಕ್ಕವನ? ಚಿಕ್ಕವರು ದೊಡ್ಡವ್ರ ಮಾತನ್ನ ಕೇಳ್ತಾರೆ, ಮನ್ಸಿಗೆ ಬಂದಂಗ ಆಡಲ್ಲ. ಬುಜ್ಜು ತನಕ ಬೆಳೆದಿದ್ದಾನೆ ಇವನು, ಬೇಕಾ ಬಿಟ್ಟಿ ಆಡ್ತಾನೆ? ಇದನ್ನೆಲ್ಲ ನಾನು ಸಹಿಸ್ಬೇಕಾ? ಅಲ್ಲ ಅಪ್ಪ, ಇಷ್ಟೊಂದು ಕಟ್ನಿಟ್ಟ ಗಂಗಾಬಾಯಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಸುಮ್ಮನಿರು. ಈಗ ಯಾರು ಏನು ಮಾತಾಡಬೇಡಿ. ಬಾಲಣ್ಣ, ಏನ್ ಮಾಡ್ತಿದ್ಯಾ ನೀನು? ಅದನ್ ಬಿಟ್ಬಿಡು. ನಾನೇನ್ ಮಾಡ್ತಿದ್ದೀನೋ ಅದು ಸರಿಯಾಗೇ ಇದೆ. ಬೇಜಾರಾಗ್ಬೇಡ ಬಾಲಣ್ಣ, ನಂಗದ್ ತಪ್ಪು ಅನಿಸ್ತಿದೆ. ಬಾಲ, ನೀನ್ ಮೊದ್ಲು ಹೊರಗ್ ನಡಿ, ನಾವ್ ಅಲ್ಲೇ ಮಾತಾಡೋಣ. ಬೇಡಾಕ, ನೀನ್ ಇಲ್ಲೇ ಇರು. ನಾವ್ ಮನೆ ಹೊರಗ್ ಮಾತಾಡಿದ್ರು ಮನೆ ಒಳಗಿರೋರಿಗೆ ಕಷ್ಟ ಆಗುತ್ತೆ. ಎಲ್ರು ಯಾರು ಹೋಗೋ ಆಗಿಲ್ಲ. ಭೀಮಾ, ಭೀಮನ್ನ ಹೋಗಕ್ ಬಿಡಿ. ಭೀಮರಾವ್, ನಿನ್ನೆ ನಿಮ್ಮಪ್ಪನು ಬಂದಿದ್ರು ಅವನಿಗೆ ಅರ್ಥ ಮಾಡ್ಸಕ್ಕೆ, ಈಗ ನೀನ್ ಬಂದಿದ್ಯಾ? ಆದ್ರೂ ಏನೋ ಪ್ರಯೋಜನ ಇಲ್ಲ.
ಬಾಲ ಇನ್ಮುಂದೆ ಏನಿದ್ರು ನನ್ನ ಮಾತು ಮಾತ್ರ ಕೇಳ್ತಾನೆ. ನಾನ್ ಬಾಲನ್ನ ನಿಮ್ಮೆಲ್ಲರಿಂದ ತುಂಬಾ ದೂರ ಮಾಡ್ತೀನಿ. ನೀನವತ್ ಸ್ಕೂಲಲ್ಲಿ ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿದೆ ಅಲ್ವಾ, ಅದರ ಪ್ರತೀಕಾರ ಇದು. ಈಗ ಮನೆಗೆ ಹೋಗು, ಹಾಗೆ ಮರ್ತು ಬಿಡು ನಿನಗೆ ಇನ್ನೊಬ್ಬ ಅಣ್ಣ ಇದ್ದ ಅನ್ನೋದನ್ನ. ನಮ್ಮಣ್ಣನ್ನ ಮತ್ತೆ ನನ್ನ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ. ನಾನು ನೋಡ್ತೀನಿ ಅದ್ ಹೆಂಗೆ ನೀನು ನಿಮ್ಮ ಅಣ್ಣನ್ನ ಮನೆಗ್ ಕರ್ಕೊಂಡು ಹೋಗ್ತೀಯ ಅಂತ. ಡೋಲ್ ಬಾರಿಸ್ಕೊಂಡೇ ಇರ್ಲಿ, ಆದ್ರೆ ಮನೆಗ್ ಬರಕ್ ಬಿಡಿ. ಬಾಲ ನನ್ ಮಗ ಕಂಡ್ರಿ. ನಂಗೂ ಅವನ್ ಮಗನೇ. ನನ್ ಮಗ ನನ್ನ ಎದುರುಗಡೆ ಹಳ್ಳಕ್ ಬೀಳ್ತಿದ್ರೆ ಬೀಳೋದನ್ನ ನೋಡ್ಕೊಂಡು ಸುಮ್ನೆ ಇರ್ಲ. ರಾತ್ರಿ ನೋಡಿದ್ಯಲ್ಲ ಬಾಲ ಅವ್ರ ಜೊತೆ ಹೇಗಿದ್ದ ಅಂತ. ನಾಳೆ ಇದೇ ತರ ನಮ್ ಬಾಲನು ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀಯ? ನೋಡು ಭೀಮಾ ಭಾಯಿ, ಬಾಲಂಗೆ ನಾವು ಅರ್ಥ ಮಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ತಪ್ಪದಾರಿ ಹಿಡಿದಿರೋ ಅವನ್ನ ಸರಿದಾರಿಗೆ ತರೋದು ನಮ್ಮ ಕೆಲಸ. ನಾವು ಅವನ ಅಪ್ಪ ಅಮ್ಮ, ನಾವು ಮಾಡ್ದೆ ಮತ್ತಾರು ಮಾಡ್ತಾರೆ? ಆದ್ರೆ ರಾಮ್ಜಿ, ಹೀಗೆ ಹೀಗೆ ಹಠ ಮಾಡಿದ್ರೆ ಹೇಗೆ ಎಲ್ಲಾ ಮಕ್ಕಳಿಗೂ ಓದಕ್ಕಾಗತ್ತ? ಎಲ್ರಿಗೂ ಅವ್ರದೇ ಆದ ಆಸೆ ಇರುತ್ತೆ. ಬಿಸಿ ರಕ್ತದ ಹುಡುಗ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡೋದು? ಈ ಮನೆಯಲ್ಲಿ ನಾನು ಏನು ಹೇಳೋ ಹಾಗೆ ಇಲ್ಲ. ಈಗ ನಾನೇನು ಹೇಳ್ದೆ, ಎಲ್ಲಾ ಮಕ್ಕಳು ಒಂದೇ ಅಂತಿದ್ದೀನ? ವಿದ್ಯೆ ಬರೀ ಆಸೆಗೆ ಸಂಬಂಧಪಟ್ಟಿದ್ದಲ್ಲ, ಬುದ್ಧಿ ಬೆಳೆಯೋದಕ್ಕೆ ಅದು ಬೇಕೇ ಬೇಕು. ಬಾಲಂದಿನ್ನು ಓದು ಬರೆದು ಕಲ್ತು ಬೆಳೆಯುವ ವಯಸ್ಸು. ಅವನ್ ನೋಡಿದ್ರೆ ಡೋಲು ಸಂಗೀತ ಅಂತ ಕುಣಿತಾನೆ. ಡೋಲು ಕುಣಿತ ಅಂದ್ರೆ ಅವನ್ ಜೀವನ ಏನಾಗುತ್ತೆ ಅಂತನಾದ್ರೂ ಗೊತ್ತಾ? ಮೀರಾ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಲ್ಲ ಮಕ್ಕಳು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತೇನಿಲ್ಲ. ಇದರ ಅವಶ್ಯಕತೆ ಅಂತೂ ಇದೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಬರೆದು ದೊಡ್ಡ ವ್ಯಕ್ತಿಗಳಾಗೂ ಪ್ರಯತ್ನ ಮಾಡ್ಬೋದಲ್ಲ. ಬಾಲಂಗೆ ಮುಂಗೋಪ ಜಾಸ್ತಿ ಅನ್ನೋದು ಗೊತ್ತು, ಅದರಿಂದ ಅವನು ಹಾಳಾಗದಕ್ಕೆ ಬಿಡಲ್ಲ. ಅದಕ್ಕೆ ನಾನಂತೂ ಅವಕಾಶ ಕೊಡೋದಿಲ್ಲ. ಅಪ್ಪ, ಅವನೇನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಲ್ಲ. ನೀವ್ ಯಾರು ಯೋಚನೆ ಮಾಡಬೇಡಿ, ನಾನ್ ಬಾಲಣ್ಣನ್ನ ಮತ್ತೆ ಮನೆ ಕರ್ಕೊಂಡ್ ಬರ್ತೀನಿ. ಅಮ್ಮ, ನೀನ್ ಅಳ್ಬೇಡ, ಆದ್ರೆ ನಿನ್ ಆರೋಗ್ಯ ಹಾಳಾಗುತ್ತೆ. ಆಮೇಲೆ ಬಾಲಣ್ಣನ ಜೊತೆ ನಿನ್ ಬಗ್ಗೆನೂ ಚಿಂತೆ ಮಾಡ್ಬೇಕಾಗುತ್ತೆ. ಚಿಕ್ಕ ಹುಡುಗ ಎಷ್ಟು ಅಂತ ಚಿಂತೆ ಮಾಡಕ್ಕಾಗುತ್ತೆ? ಭೀಮಾ, ಜಾಸ್ತಿ ಏನಾದ್ರೂ ಯೋಚನೆ ಮಾಡಿದ್ರೆ ಅವನ ತಲೆನೂ ನೋವಾಗುತ್ತಲ್ವಾ? ಅಲ್ವಾ ಅಪ್ಪ? ಹಾ ಅಮ್ಮ, ನಮ್ ಭೀಮಾ ಎಷ್ಟು ಯೋಚನೆ ಮಾಡ್ತಾನಲ್ವಾ. ಹಾ ತುಂಬಾನೇ. ಅಕ್ಕ, ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನಮ್ ಪ್ರಿನ್ಸಿಪಲ್ರಿಗೆ ಸಂಕಲ್ಪ ಪತ್ರ ಬರ್ಕೊಟ್ಟಿದ್ದಾನೆ. ಅದಕ್ಕೆ ಪ್ರಿನ್ಸಿಪಲ್ರು ಏನಂದ್ರು ಅಂದ್ರೆ, ಭೀಮಾ ಏನಾದ್ರು ಸ್ಕೂಲ್ ಹೆಸರನ್ನ ಬೆಳಗ್ಸಿದ್ರೆ ಅವನ ಹೆಸರನ್ನ ಮುಖ್ಯದ್ವಾರದ ಮೇಲೆ ಹಾಕಿಸ್ತಾರಂತೆ. ಯಾವ ಸ್ಕೂಲಲ್ಲಿ ನಮ್ ಹೆಸರು ಬರೆಯಕ್ಕೂ ಇಷ್ಟ ಪಡ್ಲಿಲ್ವೋ ಅದೇ ಸ್ಕೂಲ್ ನ ಮುಖ್ಯ ದ್ವಾರದಲ್ಲಿ ಭೀಮನ ಹೆಸರು ಬರೀತಾರಂತೆ. ಹೆಸರಂತೂ ಬರೆಸ್ಲೇಬೇಕು ಭೀಮಾ. ಮಾಡೇ ಮಾಡ್ತೀಯ ನೀನು.
ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್, ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನೀವೇನಾದ್ರೂ ನಂಗೆ ಹೊಡೆದ್ರೆ ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನೀನು ಈ ಡೋಲ್ ಬಾರಿಸೋ ಹುಚ್ಚನ್ನ ಬಿಟ್ರೆ ಮನೆ ಒಳಗೆ ಬರ್ಬೋದು. ನಾನು ಬಾಲನ್ನ ನಿಮ್ಮೆಲ್ಲರಿಂದ ತುಂಬಾ ದೂರ ಮಾಡ್ತೀನಿ. ನೀನವತ್ತು ಸ್ಕೂಲಲ್ಲಿ ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿದೆ ಅಲ್ವಾ, ಅದರ ಪ್ರತೀಕಾರ ಇದು. ಈಗ ಮನೆಗೆ ಹೋಗು, ಹಾಗೆ ಮರ್ತ್ಬಿಡು ನಿನಗೆ ಇನ್ನೊಬ್ಬ ಅಣ್ಣ ಇದ್ದ ಅನ್ನೋದನ್ನ. ಸೇಠ್ಜಿ, ಇಷ್ಟು ರಾತ್ರಿ ಏನ್ ಬರೇಳಿದ್ದು? ನಿನ್ನಂತವರು ಹಗಲೋತಲ್ಲಿ ಇಲ್ಲಿಗೆ ಬಂದ್ರೆ ನಾನು ನನ್ನ ಅಂಗಡಿನ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಬಾಲಂಗೆ ಎಷ್ಟು ದುಡ್ಡು ಕೊಡ್ತಿದ್ಯಾ ಅಂತ ಹೇಳು. ಈಗಲೇ ಏನ್ ಕೊಡೋದು ಸೇಠ್ಜಿ, ಅವನ್ ಚೆನ್ನಾಗಿ ಬಾರಿಸೋದ್ ಕಲ್ತ್ರೆ ಆಮೇಲೆ ಕೊಡೋದ್ರ ಬಗ್ಗೆ ನೋಡ್ಬಹುದು. ತಗೋ ಈ ದುಡ್ಡನ್ನ, ಹೋಗಿ ಬಾಲಂಗ್ ಕೊಡು. ಚೆನ್ನಾಗಿ ಬಾರಿಸ್ತಾ ಇದೆಯಾ ಅಂತ ಹೇಳೋ ಅವನ್ಗೆ ಮೊದಲನೇ ಸಂಪಾದನೆ ಅನ್ನು. ಸರಿಯಾಗಿ ಕೇಳಿಸ್ಕೊ, ಪ್ರತಿ ಸಲನು ಅವನಿಗೆ ಜಾಸ್ತಿ ದುಡ್ಡನ್ನು ಕೊಡ್ಬೇಕು. ನೀನು ಬೇರೆಯವರು ಕೊಡೋದ್ಕಿಂತ ಅವನಿಗೆ ಜಾಸ್ತಿ ದುಡ್ಡು ನೀನು ಕೊಡ್ತೀಯಲ್ಲ, ಅದನ್ನ ನನ್ನ ಹತ್ರ ಇಸ್ಕೊ. ಅರ್ಥ ಆಯ್ತಾ? ಸೆಟ್ಜಿ, ನೀವು ಬಾಲನ್ಗೆ ಯಾಕೆ ದುಡ್ಡು ಕೊಡ್ತಾ ಇದ್ದೀರಿ ನನಗೆ ಅರ್ಥ ಆಗಲಿಲ್ಲ. ಅವನು ಬಾರಿಸೋದನ್ನೇ ಮುಂದುವರಿಸ್ತಾನೆ. ಒಬ್ಬ ಕಲಾವಿದನ್ಗೆ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ, ಹಾಗೆ ದುಡ್ಡು ಕೂಡ. ಹೊರಡು, ಯಾರಾದರೂ ನಿನ್ನನ್ನು ನೋಡೋದಕ್ಕಿಂತ ಮುಂಚೆ ಹೊರಡಲಿಲ್ಲ. ಆಯ್ ಸೇಠ್ಜಿ. ಬಾಲಣ್ಣನ ಬಗ್ಗೆನೆ. ಏನಂತ? ಗಂಗಕ್ಕ ಬಂದಿರೋದ್ರಿಂದ ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ನಮ್ಮಂಗೆ ಬಾಲಣ್ಣಂಗೂ ಖುಷಿಯಾಗಿರೋ ಹಕ್ಕಿದೆ ಅಲ್ವಾ? ಆದ್ರೆ ಅವನಿಗೆ ಅಕ್ಕನ ಹತ್ರ ಮಾತಾಡಕ್ಕೂ ಆಗ್ತಿಲ್ಲ, ಅವ್ರು ತಂದಿರೋ ಲಾಡು ತಿನ್ನಕ್ಕೂ ಆಗ್ತಿಲ್ಲ. ಇದ್ರಲ್ಲಿ ಬಾಲಣ್ಣಂದೇ ತಪ್ಪಲ್ವಾ? ಡೋಲ್ ಬಾರಿಸೋ ಹುಚ್ಚು ಎಷ್ಟು ಹಿಡ್ದಿದೆ ಅಂದ್ರೆ ಅವನ್ಗೆ ನನ್ ತಲೆ ಹೊಡೆದ್ಬಿಟ್ಟ, ಪುಸ್ತಕನ ಎಸೆದ್ಬಿಟ್ಟ, ಮತ್ತೆ ಎಲ್ರ ಮುಂದೇನೋ ಅಪ್ಪ ಅಮ್ಮನಿಗೆ ಎದುರುತ್ರ ಕೊಟ್ಟ. ಈಗ ಮನೆಗೂ ಬರಲ್ಲ ಅಂತಿದ್ದಾನೆ. ಅವನಿಷ್ಟೆಲ್ಲ ಮಾಡಿದ್ಮೇಲೂ ಏನೂ ಆಗೇ ಇಲ್ವೇನೋ ಅನ್ನೋ ಥರ ಇದ್ದಾನೆ. ನಂಗೊತ್ತು, ನನ್ನಿಂದ ಎಲ್ರಿಗೂ ನೋವಾಗಿದೆ. ಅಪ್ಪ ಅಮ್ಮ ಭೀಮಾ ಆನಂದ ಅತ್ತೆ ಎಲ್ರಿಗೂ ನೋವು ಕೊಟ್ಟಿದ್ದೀನಿ. ಆನಂದ್ಗೆ ಹೊಡಿಬಾರ್ದಾಗಿತ್ತು, ಭೀಮನ ಹತ್ರ ಹಾಗೆಲ್ಲ ಮಾತಾಡಬಾರ್ದಿತ್ತು. ಅವರಿಬ್ರು ನನಗಿಂತ ತುಂಬಾ ಚಿಕ್ಕವರು ಪಾಪ. ಗಂಗಕ್ಕ ನನಗೋಸ್ಕರ ಲಾಡು ತಂದಿದ್ದಾಳೆ, ಎಲ್ರೂ ತಿಂದಿರ್ತಾರೆ, ನಾನು ತಿನ್ಬೇಕು. ಬಾಲ, ಎಲ್ಲೋಗ್ತಾ ಇದ್ಯಾ? ಲಾಡು ತಿನ್ನಕ್ ಹೋಗ್ತಿದ್ದೀನಿ. ಇಷ್ಟೊತ್ತಲ್ಲ ಆ ಲಾಡು ಯಾರು ತಂದ್ಕೊಡ್ತಾರೆ ಇವನಿಗೆ? ಬಾಲ ಈ ಮನೆಗೆ ವಾಪಸ್ ಬರ್ಲೇಬೇಕು ಅಂದ್ರೆ ಅವನ್ ಡೋಲು ಕುಣಿತ ಎಲ್ಲ ಬಿಟ್ಟು ಬರ್ಬೇಕು. ಅಪ್ಪಂಗೆ ಎಚ್ಚರ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ಹಿತ್ಲ ಬಾಗ್ಲಿಂದ ಹೋಗ್ತೀನಿ.
ಅದನ್ನ ಅಡುಗೆ ಮನೆಯಲ್ಲೇ ಇಟ್ಟಿರ್ತಾಳೆ, ಅಲ್ಲೇ ನೋಡ್ತೀನಿ. ಮಲ್ಕೊಳ್ಳಿ, ಬಾಗ್ಲಿ ಯಾಕ್ ತೆಗ್ದೇ ಇದೆ ಗಂಗಾ? ಸ್ವಲ್ಪ ಬಾಗ್ಲ ಹಾಕ್ಬಿಡು. ನಂಗೇನ್ ಬೇಡ. ಅಪ್ಪ ಅಮ್ಮನ ಮೇಲಿರೋ ಸಿಟ್ನ ಗಂಗಕ್ಕನ ಮೇಲೆ ಯಾಕೆ ತೋರಿಸ್ತೀಯ ನೀನು? ತಗೋ ಲಾಡು ತಿನ್ನು. ನಾವೆಲ್ರೂ ಲಾಡುನ ಸಮವಾಗ ಹಂಚ್ಕೊಂಡಿದೀವಿ. ಇದು ನಿನ್ ಪಾಲಿಂದು, ನನ್ ಪಾಲಿಂದು, ಇದು ಆನಂದಣ್ಣಂದು, ಮತ್ತೆ ಮಂಜುಳಾಕನ್ ಪಾಲು ಇಲ್ಲೇ ಇದೆ. ಆಮೇಲೆ ತುಳಸಿ ಅಕ್ಕನ ಲಾಡು ತಗೋ, ಮತ್ತಿದು ಅತ್ತೆ ಪಾಲಿಂದು, ಮತ್ತಿದು ಅಮ್ಮನ ಪಾಲು, ಆಮೇಲೆ ಇದು ಅಪ್ಪನ ಪಾಲು. ಹೇಗಿದೆ? ಚೆನ್ನಾಗಿದೆ, ಸಿಹಿಯಾಗಿದೆ. ನಮ್ಮಪ್ಪನೂ ಹಾಗೇನೆ. ಭೀಮಾ, ಅಪ್ಪ ಯಾವಾಗ್ಲೂ ಸಿಹಿಯಾಗೇ ಇರಲ್ಲ, ನನ್ನ ವಿಷಯದಲ್ಲಂತೂ ಸಾಧ್ಯನೇ ಇಲ್ಲ. ನನಗಿಷ್ಟ ಆಗಿರೋದನ್ನ ಮಾಡೋದಕ್ಕೆ ಯಾವತ್ತೂ ಬಿಡಲ್ಲ. ಡೋಲ್ ಬಾರಿಸ್ಕೊಂಡು ನಾನಲ್ಲಿ ಚೆನ್ನಾಗಿದ್ದೀನಿ. ಅಪ್ಪ ನನ್ನನ್ನು ಯಾವತ್ತು ಅರ್ಥ ಮಾಡ್ಕೊಂತಾರೋ ಅವತ್ತು ನಾನು ವಾಪಸ್ ಮನೆಗೆ ಬರ್ತೀನಿ. ಇಂಥ ಮಕ್ಕಳನ್ನು ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಆದರೆ ಬಾಲ ಹೇಗೆ ದಾರಿ ತಪ್ಪದ? ಅವನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ರಾಮ್ಜಿ ಅಂಬಾವಾಡೇಕರ್. ಅತ್ತೆ, ಒಂದ್ ಕೆಲ್ಸ ಮಾಡೋಣ. ಬಾಲೆಂಗ್ ಇಷ್ಟವಾಗಿರೋ ತಿಂಡಿನ ತಗೊಂಡು ಅವನ ಹತ್ರ ಹೋಗೋಣ. ಅವನು ಖುಷಿ ಪಡ್ತಾನೆ, ನಾವು ಮಾತಾಡ್ದಂಗಾಗತ್ತೆ. ನಿಜವಾಗ್ಲೂ ಅತ್ತೆ, ಅವ್ನ ಇಲ್ದೆ ಇರೋ ಮನೆ ನಂಗೆ ಯಾಕೋ ಬಿಕ್ಕೋ ಅನ್ನಿಸ್ತದ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನಾನು ಅವನನ್ನ ಸರಿಯಾಗಿ ನೋಡೋಕ್ಕೂ ಆಗ್ಲಿಲ್ಲ, ಜೊತೆ ಕೂತ್ ಮಾತಾಡೋಕ್ಕೂ ಆಗ್ಲಿಲ್ಲ. ಒಳ್ಳೇದು ಗಂಗಾ, ಹಾಗೆ ಬಾಲನ್ಗೆ ಎಲ್ರಿಗಿಂತ ನಿನ್ ಮೇಲೆ ಪ್ರೀತಿ ಜಾಸ್ತಿ. ಅವನ್ ನಿನ್ ಮಾತ್ ಕೇಳ್ತಾನೆ, ಹೋಗೋಣ, ಅವನಿಗೆ ಅರ್ಥ ಮಾಡ್ಸೋಣ, ಅರ್ಥ ಮಾಡ್ಕೋತಾನೆ. ಈ ವಿಷಯ ರಾಮ್ಜಿ ಗೊತ್ತಾಗೋದ್ ಬೇಡ, ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ, ಅವ್ರು ನಮ್ಗೆ ಹೋಗೋಕ್ಕೂ ಬಿಡಲ್ಲ. ಎಲ್ಲ ಲಾಡುನು ಯಾರೋ ಖಾಲಿ ಮಾಡಿದ್ದಾರೆ,
ನಂಗ್ ಒಂದು ಉಳ್ಸಿಲ್ಲ, ನಂಗ್ ಲಾಡು ಬೇಕಷ್ಟೇ. ಇಲ್ಲಿ ನೋಡಿ, ರಾತ್ರಿ ಎದ್ದು ಯಾರು ಲಾಡು ತಿಂದಿದ್ದು? ಹಾ, ಅದ್ರಲ್ಲಿ ನಮ್ ಪಾಲಿಂದು ಇತ್ತು. ನೀವು ಮೂರ್ ಜನ ತಿಂದಿಲ್ಲ ಅಂದ್ಮೇಲೆ ನಂಗ್ ಕನ್ಸ್ ಬಿದ್ದಿತ್ತು ಲಾಡು ತಿಂತಿರೋ ತರ. ಆಗ ನಂಗೆ ಎಚ್ಚರಾಗೋಯ್ತು. ಅಪ್ಪನ ಹೇಳ್ತಾರಲ್ವಾ ಕನ್ಸನ್ನ ನನ್ಸ್ ಮಾಡೋ ಪ್ರಯತ್ನ ಪಡ್ಬೇಕು ಅಂತ, ಅದಕ್ಕೆ ನಾನು ಹೋಗಿ ಲಾಡು ತಿನ್ನಕ್ ಶುರು ಮಾಡ್ಬಿಟ್ಟೆ. ಸುಸ್ತಾದಾಗ ನಿಲ್ಲಿಸ್ಬಿಟ್ಟೆ. ಆಗ ನೋಡಿದ್ರು ಒಂದು ಲಾಡು ಉಳ್ದಿರ್ಲಿಲ್ಲ. ಭೀಮಾ, ನೀನ್ ಹೀಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಂಗೂ ಸ್ವಲ್ಪ ಕೊಡ್ಬೋದಿತ್ತಲ್ವಾ? ಅಲ್ವಾ, ಎಷ್ಟೊಂದಿತ್ತು ಎಲ್ಲ ತಿನ್ಬಿಟ್ಟ. ಇನ್ಮೇಲೆ ಯಾವತ್ತೂ ನಿನ್ ಮಾತ್ ಕೇಳಲ್ಲ ನಾನು. ನೋಡಿ ಅವನ್ನ. ಭೀಮಾ ಇರೋ ಇರೋ, ನಿಂಗ್ ಮಾಡ್ತೀನಿ. ಭೀಮಾ ನಿಂತ್ಕೋ. ಭೀಮಾ ಹೀಗ್ ಹೇಗ್ ಮಾಡಕ್ ಸಾಧ್ಯ? ಅವನ್ ಸುಳ್ಳು ಹೇಳ್ತಿದ್ದಾನೆ. ಭೀಮಾ, ಅವನಿಗೆ ಗೊತ್ತು ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತ. ಅರ್ಥ ಆಗ್ಲಿಲ್ಲ. ಬಾಲ ಬಂದಿದ್ದ. ಭೀಮಾ ನಿಂತ್ಕೋ. ಭೀಮಾ ನಿಂತ್ಕೋ. ಇರು ಭೀಮಾ, ಭೀಮಾ ನಿಂತ್ಕೋ. ಅಮ್ಮ ಅಮ್ಮ ಕಾಪಾಡು, ಇವ್ರು ಬಿಡಲ್ಲ, ಎಲ್ಲ ಸೇರ್ಕೊಂಡು ನನ್ನ ಪ್ರಾಣ ತೆಗ್ದು ಬಿಡ್ತಾರೆ. ಅದಿರ್ಲಿ, ಎಲ್ಲ ಲಾಡು ಹೇಗ್ ತಿಂದೆ ನೀನು? ಕಿವಿ ಕೊಡು, ಹೇಳ್ತೀನಿ. ಬಾಲಣ್ಣ ಬಂದಿದ್ದ, ನೀ ಎಲ್ಲ ಲಾಡು ಅವನಿಗೆ ಕೊಟ್ಬಿಟ್ಟೆ ಅಲ್ವಾ? ಅಮ್ಮ ಗೊತ್ತು ತಾನೆ, ಮತ್ತಿವ್ರಿಂದ ಕಾಪಾಡು. ನಿಲ್ಲಿ, ನೀವು ನಿಮ್ ಅಕ್ಕನೇ ಅಲ್ವಾ ಮಾಡಿರೋದ್ ಲಾಡು, ಅವಳ ಹತ್ರನೇ ಮತ್ತೆ ಮಾಡಿಸ್ಕೊಳ್ಳಿ. ನನ್ ಭೀಮನ್ ಯಾಕೆ ಹೀಗ್ ಸತ್ತಾಯಿಸ್ತೀರಾ? ಬನ್ನಿ ಇಲ್ಲಿ, ನಾನ್ ಲಾಡು ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ. ನಂಗ್ 100, ನಂಗ್ 200, ನನಗ್ 300, ನಂಗ್ 2000. ಬಾಲನ್ಗೆ 5000. ಏ ಬಾಲ, ಏ ಭೀಮಾ ಮಲ್ಕೊಳಕ್ ಬಿಡು. ಏ ಬಾಲ ಹೇಳೋ, ಸುಮ್ನೆ ಇರು ಭೀಮಾ. ಏ ಎದಳ ಬೇಡ ಭೀಮಾ, ಅಲ್ಲ ನಾವು ಇದನ್ ತಗೋ ಬಾಲ. ಏನಿದು? 2 ಪೈಸೆ. 2 ಪೈಸೆ? ಹಾ, 2 ಪೈಸೆ ನಿನ್ನ ಸಂಪಾದನೆ. ನನ್ ಸಂಪಾದನೆನಾ? ಹೌದು, ನಿನ್ ಸಂಪಾದನೆ. ಅವತ್ತು ಮುಡಿ ತೆಗಿವಾಗ ಬರಸ್ತಿಲ್ಲ, ಅದರ ಸಂಪಾದನೆ ಇದು. ಇಷ್ಟೊಂದ್ ದುಡ್ಡ? ಹಾ, ಅಷ್ಟುನು. ಈ ದುಡ್ಡಲ್ಲಿ ನಾನು ಭೀಮಾ ಆನಂದಂದು ಫೀಸ್ ಕಟ್ಬೋದು. 1 ಪೈಸೆಯಲ್ಲಿ 10 ದಿನಕ್ಕೆ ಆಗೋಷ್ಟು ತರಕಾರಿ ತರ್ಬೋದು. ನೀನ್ ಅಷ್ಟು ಚೆನ್ನಾಗಿ ಬರಸ್ತೀಯ ಅಲ್ವಾ, ಅದಕ್ಕೆ ಇಷ್ಟು ದುಡ್ಡು ಸಿಕ್ಕಿದೆ. 2 ಪೈಸೆ ಏನು, ಒಂದಿನ ನೀನು 200 ರೂಪಾಯಿ ದುಡಿಯೋಷ್ಟು ಬೆಳಿತೀಯ. ಏ ಬಲ ನೋಡ್ ಬಲ, ಇದು ಮೊದಲನೇ ಸಂಪಾದನೆ, ಏನಾದ್ರೂ ಕೊಡಿಸ್ಬೇಕು. ನಡಿ, ಎಲ್ರು ಎಲ್ಲಾದ್ರೂ ಹೋಗೋಣ. ಬಾಲಂಗ್ ಇವತ್ತು ಮೊದಲನೇ ಕಮಾಯಿ ಸಿಕ್ಕಿದೆ, ಏನಾದ್ರೂ ಮಾಡ್ಲೇಬೇಕು, ಅವನೇನಾದ್ರೂ ಕೊಡಿಸ್ಲೇಬೇಕು. ಬೇಡ, ನಾನು ನನ್ನ ಜೀವನದ ಮೊದಲನೇ ಸಂಪಾದನೆನ ಅಪ್ಪನ್ ಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಪ್ಪಂಗೆ ನನ್ ಮೇಲೆ ತುಂಬಾ ಕೋಪ. ನಾನು ಈ ದುಡ್ಡನ್ನ ಭೀಮಂಗ್ ಕೊಡ್ತೀನಿ.
ಭೀಮಾ ಇಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಿರ್ತಾನೆ. ನಾನೋಗಿ ದುಡ್ಡು ಕೊಟ್ಟು ಬರ್ತೀನಿ, ಅಷ್ಟೊತ್ತಂಕ ನೀವು ಈ ಲಾಡು ತಿಂತೀರಿ. ಬಡಪಾಯಿ ಬಾಲ, ನಡೀರಿ. ಅವನಿಗೂ ಖುಷಿ, ನಮಗೂ ಖುಷಿ, ಮತ್ತ ಚಿನ್ನಂಗಡಿ ಸೇಟಿಗೂ ಖುಷಿ. ಲಾಡು ತಗೊಳ್ಳಿ. ಗಂಗಾ, ನಿಮ್ಮ ಯಜಮಾನ್ರು ಬರ್ಬೋದಿತ್ತಲ್ವಾ? ಏನಾದ್ರೂ ಕೆಲಸ ಇತ್ತಾ? ಹಾತೆ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬಿಡುವು ಮಾಡ್ಕೊಂಡು ಬರ್ಬೋದಿತ್ತು. ಎಲ್ಲರೂ ಖುಷಿ ಪಡ್ತಿದ್ರು. ಎಷ್ಟು ತಿಂಗಳಾಗೋಯ್ತು ಅವ್ರನ್ನ ನೋಡಿ. ಅತ್ತೆ, ಮೆಣಸಿನ್ಕಾಯಿ ಹೊರಗಿಟ್ಟಿದ್ದೆ, ತಗೊಂಡು ಬರ್ತೀನಿ. ಸರಿ. ಕೆಲಸ ಕಳ್ಕೊಂಡ್ಮೇಲೆ ಬಿಡುವೆಲ್ಲಿದೆ ಅತ್ತೆ ಅವರಿಗೆ? ಇಡೀ ದಿನ ಕೆಲಸ ಹುಡುಕೋದ್ರಲ್ಲೇ ಇರ್ತಾರೆ. ಎಷ್ಟೋ ದಿನದಿಂದ ನಾವಿಬ್ರು ಮಾತೇ ಆಡಿಲ್ಲ. ನಾನೇನಾದ್ರೂ ಹೇಳಕ್ ಹೋದ್ರೆ ನನ್ ಮೇಲೆ ಕೂಗಾಡ್ತಾರೆ. ಎಷ್ಟು ಸಲ ಕರ್ತಿದ್ದೀನಿ ಬನ್ನಿ ಅತ್ತೆ ಮನೆಗೆ ಅಂತ, ಆದ್ರೆ ಅವರು ಬರಲ್ಲ. ನನಗೂ ಆಸೆ ಇದೆ ನಮ್ಮವ್ರ ಜೊತೆನೆ ತವ್ರ ಮನೆಗೆ ಬರಬೇಕು ಅಂತ. ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ? ಏನ್ ಹೇಳ್ತಿದ್ಯಾಮ್ಮ? ನೀನೇನ್ ನನ್ನ ಹತ್ರ ಮುಚ್ಚಿಟ್ಟಿದ್ಯೋ ಅದೇ. ಗಂಗಾ ಅಪ್ಪ ನಿಮ್ ಮನೆಗ್ ಬಂದಿದ್ರಲ್ಲ, ಅವ್ರಿಗೆ ಹೇಳ್ಬೇಕಿತ್ತು ತಾನೆ? ಇದೆಲ್ಲ ಸಣ್ಣ ಸಣ್ಣ ವಿಷಯ ಅಮ್ಮ. ಅವರು ಕೆಲಸ ಹುಡುಕ್ತಿರೋದ್ರಿಂದ ಬಿಡುವೇ ಇಲ್ಲ. ಇದರಲ್ಲಿ ದೊಡ್ಡ ವಿಷಯ ಏನಿದೆ? ದೊಡ್ಡ ವಿಷಯನೇ ಇದು ಗಂಗಾ. ಗಂಡ ಹೆಂಡತಿ ಮಧ್ಯೆ ಕೆಲವೊಮ್ಮೆ ಚಿಕ್ಕ ವಿಷಯನೂ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಹಾಗಾಗಕ್ ಬಿಡ್ಲೇಬಾರ್ದು. ಜಗಳ ಆದ್ರೂ ಅದನ್ನ ಆ ಕೂಡ್ಲೇ ಅಲ್ಲೇ ಸರಿ ಮಾಡ್ಕೊಂಡ್ ಬಿಡ್ಬೇಕು. ನಿಮ್ ಮನೆಯವ್ರ ಹತ್ರ ನಾವು ಮಾತಾಡ್ತೀವಿ. ಬೇಡಮ್ಮ, ನೀವ್ ಅವ್ರ ಹತ್ರ ಮಾತಾಡ್ಬೇಡಿ. ಅವ್ರಿಗೇನಾದ್ರೂ ಗೊತ್ತಾದ್ರೆ ನಾನು ಇದನ್ ಹೇಳಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅನ್ಕೊಳ್ತಾರೆ. ಮೆಣಸಿನ್ಕಾಯಿ ತಂದ್ಯಾ ಗಂಗಾ? ಹಾ, ಬಾಲಂಗ್ ಊಟ ತಗೊಂಡು ಹೋಗ್ತಿದೀವಿ. ಬಂದೇ ಅತ್ತೆ. ಹೆದರ್ಕೊಂಡ್ರಾ? ಜಗಳ ಆಡ್ಬೇಕಂದ್ರೆ ಆಡು, ತಯಾರಿದ್ದೀನಿ ನಾನು. ಆನಂದಣ್ಣ ಬಿಟ್ಟಾಕು, ಯಾವಾಗ್ಲೂ ನೀನ್ ಜಗಳ ಆಡದೆ ಮಾತಾಡ್ತೀಯ. ಬಾಲಣ್ಣ ಯಾಕ್ ಬಂದಿದ್ದಾನೆ ಅಂತ ಮೊದ್ಲು ಕೇಳ್ಕೊ. ಬಾಲಣ್ಣ ಏನ್ ಬಂದಿದ್ದು? ಏನ್ ವಿಷಯ? ಈ ದುಡ್ಡಲ್ಲಿಂದ ಬಂತು ಬಾಲಣ್ಣ? 2 ಪೈಸೆ ನನ್ ಜೀವನದ ಮೊದಲನೇ ಸಂಪಾದನೆ. ಭೀಮಾ, ಈ ದುಡ್ಡು ತಗೊಂಡು ನಿಮ್ಮಿಬ್ರು ಸ್ಕೂಲ್ ಫೀಸ್ ಕಟ್ಟು. ಅಪ್ಪ ಅಂತೂ ನನ್ನ ಹತ್ರ ದುಡ್ಡು ತಗೊಳಲ್ಲ, ಅದಕ್ಕೆ ನಿಂಗ್ ಕೊಡ್ತಿದ್ದೀನಿ. ಬೇಡ ಭೀಮಾ, ಯಾವ ದುಡ್ಡಿಂದ ನಮ್ಮ ಅಪ್ಪ ಅಮ್ಮಂಗೆ ಬೇಜಾರಾಗುತ್ತೋ ಆ ದುಡ್ಡು ನಮಗೂ ಬೇಡ. ನಮ್ಗೇನ್ ಬೇಕಾಗಿಲ್ಲ ನಿಂಗ್ ದುಡ್ಡು. ನಡಿ ಭೀಮಾ. ಭೀಮಾ ಭೀಮಾ, ಜೀವನದಲ್ಲಿ ನಿನ್ ಯಾವತ್ತೇ ದುಡ್ಡು ಬೇಕಾದ್ರೂ ನನ್ನ ಹತ್ರ ಕೇಳು, ಸರಿನಾ? ಸರಿ ಬಾಲಣ್ಣ. ಮತ್ತೇನಾದ್ರೂ ಇದ್ಯಾ? ಲಾಡು ಚೆನ್ನಾಗಿತ್ತು. ಅಂದ್ರೆ ನೀನ್ ರಾತ್ರಿ ಬಂದು ಲಾಡು ತಿಂದ್ಯಾ? ಹೌದು ತಿಂದೆ, ನಿನ್ ಪಾಲಿಂದು ನಾನೇ ತಿಂದೆ. ಏನ್ ಮಾಡ್ತೀಯಾ?
ನಿನ್ ಬಿಡಲ್ಲ ಇವತ್ತು. ಬಾಲಣ್ಣ ಮನೆಗೆ ಹೋಗೋಣ. ಅಯ್ಯೋ ಕೇರ್ವಾ ಅಲ್ಲ, ದಾದ್ರಾ ಬಾರ್ಸು. ಲಡ್ಡು ಇಷ್ಟೇನಾ ಇದ್ದಿದ್ದು? ಚೆನ್ನಾಗಿತ್ತು. ಹಾ, ತುಂಬಾ ಚೆನ್ನಾಗಿತ್ತು. ಇನ್ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರೋದು. ಬಾಲ ಎಲ್ಲಿ? ಬಾಲ ಎಲ್ಲಿ ಅಂತ ನೀವ್ ಯಾಕೆ ಹೇಳ್ತಿಲ್ಲ? ಅತ್ತೆ ಬಾಲ, ನೀವೇನಿಲ್ಲಿ? ಬಾಲ ಹೇಗಿದ್ಯೋ ನೀನು? ನಾನ್ ಚೆನ್ನಾಗಿದ್ದೀನ ಅಕ್ಕ. ಬಾಲ ನೋಡು, ನಿನ್ಗೋಸ್ಕರ ಊಟ ತಂದಿದ್ದೀವಿ, ಊಟ ಮಾಡು ಬಾ ಬಾಲ. ಸರಿ ಅತ್ತೆ. ಹಸಿವಾಗ್ತಿದೆ ಅಲ್ವಾ? ಬಾ ಊಟ ಮಾಡು. ನೀವ್ ಇಲ್ಲಿರೋದ್ ಗೊತ್ತಾದ್ರೆ ಅಪ್ಪ ಸೆಟ್ ಮಾಡ್ಕೊಂತಾರೆ. ನಾವೇ ನಿಮ್ ಅಪ್ಪ ಅಮ್ಮ ಅಲ್ಲ. ನಿನ್ ಕೋಪನೆಲ್ಲ ನಿಮ್ ಅಪ್ಪ ಅಮ್ಮನ ಹತ್ರನೇ ಇಟ್ಕೋ. ಸುಮ್ನೆ ಈಗ ಬಂದು ಊಟ ಮಾಡು. ಬಾಪ್ಪ ಬೆಂಡೆಕಾಯಿ ಪಲ್ಯ ಅಂದ್ರೆ ನಿಂಗ್ ತುಂಬಾ ಇಷ್ಟ ಅಲ್ವಾ? ಮತ್ತೆ ಸಾಗು ಪೂರಿನೂ ಇದೆ, ನಿನಗ್ ತುಂಬಾ ಇಷ್ಟ ಅಲ್ವಾ? ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಇತಿಹಾಸ ಇದೆ, ಹಾಗೆ ನಮ್ಮ ದೇಶಕ್ಕೂ ಇದೆ. ಎರಡು ಪೈಸೆ ನನ್ನ ಜೀವನದ ಮೊದಲನೇ ಸಂಪಾದನೆ. ಭೀಮಾ, ಈ ದುಡ್ಡು ತಗೊಂಡು ನಿಮ್ಮಿಬ್ರು ಸ್ಕೂಲ್ ಫೀಸ್ ಕಟ್ಟು. ಒಂದ್ಸಲ ಡೋಲ್ ಬಾರ್ಸಕ್ ಹೋದ್ರೆ ಇಷ್ಟೊಂದು ದುಡ್ಡು ಕೊಡ್ತಾರಾ ಬಾಲಣ್ಣಂಗೆ? ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ದೇಶದ ಇತಿಹಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅರ್ಥ ಆಯ್ತಾ? ಹೂ ಗುರುಗಳೇ. ಸರಿ, ಈಗ ಹೇಳಿ, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಯಾವಾಗ ಬಂತು? ಗುರುಗಳೇ, ಒಂದ್ಸಲ ಟೋಲ್ ಬರ್ಸಿದ್ರೆ ಎಷ್ಟು ದುಡ್ಡು ಸಿಗುತ್ತೆ? ದೊಡ್ಡಣ್ಣ ಡೋಲ್ ಬರ್ಸಕ್ ಹೋಗ್ತಿದ್ದಂಗೆ ಅವನ್ ತಮ್ಮನ ಅವನ ಹಿಂದೆ ಹೋಗೋ ಯೋಚನೆಲೇ ಇದ್ದಾನೆ. ಹೋಗು ಹೋಗು, ಅವನ್ ಹಿಂದೆನೆ ಹೋಗು. ಗುರುಗಳೇ, ನೀವೇ ಹೇಳಿದ್ರಿ ಇವನು ತರಗತಿಲಿ ಎಲ್ಲರಿಗಿಂತ ಹೆಚ್ಚು ಗಮನ ಇಟ್ಟೋತಾನೆ ಅಂತ. ಈಗ ನೋಡಿ ಎಷ್ಟು ಗಮನ ಕೊಡ್ತಾ ಇದ್ದಾನೆ ಅಂತ ಬಾರ್ಸೋದ್ರ ಮೇಲೆ. ಸರಿ ಮಕ್ಕಳೇ, ಸುಮ್ನಿರಿ ಸುಮ್ನಿರಿ. ಭೀಮಾ ಬಾ ನನ್ ಜೊತೆ. ಯಾಕೆ, ಏನಾಯ್ತು? ಬಾಲ ಈ ಮನೆಗೆ ವಾಪಸ್ ಬರಲೇಬೇಕು ಅಂದ್ರೆ ಅವನು ಡೋಲು ಕುಣಿತ ಅಲ್ಲ ಬಿಟ್ಟು ಬರಬೇಕು. ನಾನು ಬಾಲನ್ನ ನಿಮ್ಮೆಲ್ಲರಿಂದ ತುಂಬಾ ದೂರ ಮಾಡ್ತೀನಿ.
ಸಾಕು ಅಕ್ಕ, ಹೊಟ್ಟೆ ತುಂಬ್ತಾ? ಬಾಲ, ನೀನ್ ನಮ್ ಜೊತೆ ಮನೆಗ್ ಬಾ. ನೀನ್ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀನಿಲ್ಲ ಅಂದ್ರೆ ಮನೆ ಎಲ್ಲ ಬಿಕೋ ಅಂತಿರುತ್ತೆ. ಬಂದ್ಬಿಡೋ ನಮ್ ಜೊತೆ. ಬೇಡಕ್ಕ, ಮನೆಗ್ ಬಾ ಅಂತ ಮಾತ್ರ ಕರಿಬೇಡ. ನೋಡು ಬಾಲ, ನಿಮ್ಮಕ್ಕ ಎಷ್ಟು ದೂರದಿಂದ ಬಂದಿದ್ದಾಳೆ, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ನೋಡು. ನಿನಗೋಸ್ಕರ ಅಡುಗೆನೂ ಮಾಡಿ ತಂದಿದ್ದಾಳೆ. ನಡಿ, ಮನೆಗೆ ಹೋಗೋಣ. ಅತ್ತೆ, ನನ್ನ ಮನ್ಸು ಬದಲಾಯಿಸ್ಬೇಕು ಅಂತ ನೀನು ನನಗೆ ಇಷ್ಟವಾಗಿರೋ ತಿಂಡಿ ತಂದಿಲ್ಲ ತಾನೆ? ಇಲ್ಲ ಬಾಲ, ಹಾಗೆಲ್ಲ ಅಂದ್ಕೋಬೇಡ. ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದ್ವಿ. ಏನ್ ಬೇಕಾದ್ರೂ ಆಗ್ಲಿ ಬಾಲ, ಮನೆ ಮನೆನೇ ಆಗಿರುತ್ತೆ. ಎಷ್ಟೇ ಜಗಳ ಆಗ್ಲಿ, ಏನೇ ಆಗ್ಲಿ, ಪ್ರೀತಿ ಮನೆಯವರಿಂದ ಮಾತ್ರ ಸಿಗೋದು. ಮನೆ ಬಿಟ್ಟು ಬರಬಾರ್ದಿತ್ತು. ನಡಿ, ಮನೆಗೆ ಹೋಗೋಣ. ನಡಿ, ನಾನು ಮನೆಗೆ ಬರಲ್ಲ. ನೀವು ದಿನ ತಿಂಡಿ ತನ್ನಿ, ಅದನ್ನ ನಾನು ತಿಂತೀನಿ. ಆದ್ರೆ ಮನೆಗೆ ಬಾ ಅಂತ ಹೇಳ್ಬೇಡಿ. ನೀವು ಪದೇ ಪದೇ ಕರೆದ್ರೆ ನಾನು ಈ ತಿಂಡಿನೂ ತಿನ್ನಲ್ಲ. ನೀವಿಬ್ರು ಹೊರಡಿ, ಅಪ್ಪ ಏನಾದ್ರೂ ನೋಡಿದ್ರೆ ಆಮೇಲೆ ನಿಮ್ಮಿಬ್ಬರ ಮೇಲೂ ಕಿರ್ಚಾಡ್ತಾರೆ. ಬಾಲ, ಹೇಗಾದ್ರೂ ಈ ವಿಷಯ ಬಾಲನ್ಗೆ ಗೊತ್ತಾಗ್ಬೇಕು. ಆಗ ಸೇಟು ಬಣ್ಣ ಬಯಲಾಗುತ್ತೆ, ನಿಮ್ಮ ಅಣ್ಣ ಬಾಲನಿಗೂ ಬುದ್ಧಿ ಬರುತ್ತೆ. ನೀನು ಬಾಲಣ್ಣನ ಸ್ಕೂಲ್ ಹಿಂದೆ ಇರೋ ಹಳೆ ಮನೆ ಹತ್ರ ಕರ್ಕೊಂಬಾ. ನಾನು ಆ ಡೋಲ್ ಬಾರ್ಸೋನ ಅಲ್ಲಿ ಕರ್ಕೊಂಬರ್ತೀನಿ. ಅಲ್ಲ ಅವನ ಹತ್ರ ನಿಜ ಏನಂತ ಬಾಯಿ ಬಿಡ್ಸಣ. ಅಲ್ಲ ಆನಂದಣ್ಣ, ನೀನೇನ್ ಮಾಡಕ್ ಹೊರಟಿದ್ಯಾ? ಭೀಮಾ, ಇಷ್ಟ ದಿನ ನೀನ್ ತಲೆ ಓಡಿಸ್ತಿದ್ದೆ, ಈಗ ನಾನು ಓಡಿಸ್ತೀನಿ. ಬಾಲಣ್ಣ, 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 ನೀನ್ ಬೇಗ ಬಾ, ಬೇಗ. ಏ, ಏನಾಯ್ತು, ಯಾಕ್ ಬಂದೆ? ಮೊದ್ಲು ಬಾ ನೀನು. ಏನಾಯ್ತು ಅಂತ ಮೊದ್ಲು ಹೇಳ್ ನೀನು. ನೀನ್ ಮೊದ್ಲು ಬಾ, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ, ಮೊದ್ಲು ಅದನ್ನ ಹೇಳು. ಆನಂದ ಎಲ್ಲಿ? ನೀನ್ ಯಾಕೆ ಒಬ್ನೆ ಬಂದಿದ್ಯಾ? ಅವನ್ಗೇನು ಆಗಿಲ್ಲ ತಾನೆ? ಎಲ್ಲ ಪ್ರಶ್ನೆನೂ ಇಲ್ಲ ಕೇಳ್ತೀಯಾ? ಬಾ, ನಾನು ಈಗಲೇ ಬರ್ತೀನಿ. ಏನಾಯ್ತು? ನಡಿ. ಈ ಬಾಲ ಎಲ್ಲಿ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ. ಅವನ್ ತಮ್ಮ ಬಂದು ಅವನ್ನ ಕರ್ಕೊಂಡು ಹೋದ. ಕಾರ್ತಿಕ್, ಯಾಕೆ ಅಂಕರಿಸ್ಕೋತಾ ಇದ್ಯಾ? ಬಾ ಇಲ್ಲಿ. ಏಕೆ? ನಿನ್ ಹತ್ರ ಮಾತಾಡಕ್ಕೆ. ಆ ಭೀಮಾ ಬಂದಿ ಬಾಲನ ಈಗ ತಾನೆ ಕರ್ಕೊಂಡು ಹೋಗಿದ್ದಾನೆ. ಇವಾಗ ನೀನ್ ಬಂದಿದ್ಯಾ? ನೀವೆಲ್ಲ ಸೇರ್ಕೊಂಡು ಏನ್ ನಾಟ್ಕಾಡ್ತಿದ್ದೀರಾ? ನಾಟ್ಕಾಡ್ತಿರೋದು ನಾವಲ್ಲ, ನೀವುಗಳು. ನಮ್ ಬಾಲನ್ನ ತಲೆ ಕೆಡಿಸಿದ್ರೆ ನೀವು, ನಾನ್ ನಿಮ್ಮನ್ನ ಬಿಡೋದಿಲ್ಲ. ನನ್ನ ತಳ್ಳೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇವತ್ತಿನ ಸುಮ್ನೆ ಬಿಡೋದಿಲ್ಲ. ಬಿಡೋದಿಲ್ಲ ಅಂತ ಬಿಡೋದಿಲ್ಲ, ಮೊದ್ಲು ನನ್ನ ಹಿಡಿದ್ ತೋರ್ಸು. ಅಯ್ಯೋ, ನೀನು ನನ್ನೇ ತಳ್ಬಿಟ್ಟೆ ಅಲ್ವಾ? ನೀನ್ ಬಿಡಲ್ಲ ಇವತ್ತು. ಹಾಕತ್ತಿದ್ರೆ ಹಿಡಿ ನನ್ನ. ನಿಂತ್ಕೋ ಮಾಡ್ತೀನಿ, ಸಿಗು ನನ್ ಕೈಗೆ. ನಿಂತ್ಕೋ, ನಾನ್ ಯಾರು ಅಂತ ತೋರಿಸ್ತೀನಿ. ಏ, ಯಾರು ಬಿಡು, ನಿಂತ್ಕೊಳ್ಳು. ಭೀಮಾ, ಏನಾಯ್ತು ಅಂತ ಹೇಳೋ. ಏನು ಅಂತನಾದ್ರೂ ಹೇಳು. ಏನ್ ವಿಷಯ ಅಂತ ಹೇಳ್ತಿಲ್ವಲ್ಲ, ಮನೇಲಿ ಏನಾದ್ರೂ ತೊಂದ್ರೆನಾ?
ನನ್ನ ಹಿಡಿ ನೋಡೋಣ ಬಾ. ಒಂದ್ಸಾರಿ ನನ್ ಕೈ ಸಿಕ್ ನೋಡು, ನಿನ್ ಹೆಂಗ್ ಬ್ಯಾಂಡ್ ಬಾರಿಸ್ತೀನಿ ಅಂತ ನೋಡು. ಅಲ್ಲೇ ನಿಂತ್ಕೋ. ಇವತ್ ನಿನ್ ಕೈ ಕಾಲು ಮುರಿಲಿಲ್ಲ ಅಂದ್ರೆ ನನ್ನ ಹೆಸರು ಕಾರ್ತಿಕೇ ಅಲ್ಲ. ಏನಾಯ್ತು ಅಂತ ಹೇಳ್ತಾನೆ ಇಲ್ವಲ್ಲ ನೀನು? ನನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಸತ್ಯ ತಿಳ್ಕೊಳ್ಳೋಕೆ. ಯಾವ ಸತ್ಯ? ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತಾ ಇರು, ನಿಮ್ಗೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ. ಬಾಬಾ ಹಿಡಿ ಬಾ. ಹೇ ನಿಂತ್ಕೋ, ಒಳಗೆಲ್ಲಿ ಓಡ್ತಾ ಇದ್ಯಾ? ಕಾಲ್ ಮುರಿತೀನಿ ನಿನ್ಗೆ. ಎಲ್ಲಿ ಓಡ್ತಾ ಇದ್ಯಾ? ನಿಂತ್ಕೋ, ಬಿಡಲ್ಲ ಇವತ್ತಿನ. ಏ ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದೀನಿ ನೀನು? ಬಾಗಿಲು ತೆಗಿ, ಬಾಗಿಲು ತೆಗಿ. ಏನ್ ಮಾಡ್ತಿದ್ಯಾ? ಬಾಗಿಲು ತೆಗಿ. ಇರು ಬಾಲಣ್ಣ, ನಿಜ ಏನಂತ ಬಾಯ್ ಬಿಡ್ಸೋಣ. ಏ ಬಾಗ್ಲು, ಬಾಗ್ಲು ಯಾಕೋ ಹಾಕಿದ್ಯ ನೀನು? ಏ ತೆಗಿಯೋ, ಬಾಗ್ಲು ಯಾಕೋ ಬಾಲ? ನೀನಿಲ್ಲಿ, ನೀವಿಲ್ಲಿ, ಏನ್ ಆಟ ಆಡ್ತಾ ಇದೀರಿ ನೀವು? ಬಾಗ್ಲು ಯಾಕೆ ಹಾಕಿದ್ದೀರಾ? ಬಾಗಿಲು ತೆಗಿರಿ ನೀವು. ಮೊದ್ಲ ನೀನ್ ಹೇಳು ಬಾಲಣ್ಣ, ಒಂದ್ಸಲಿ ಡೋಲ್ ಬಾರಿಸಿದ್ದಕ್ಕೆ ಎರಡು ಪೈಸೆ ಹೇಗ್ ಕೊಟ್ಟೆ ಅಂತ? ಹೇಗ್ ಕೊಟ್ರಿ ಅಂದ್ರೆ ಏನ್ ಅರ್ಥ? ಅವ್ನ್ ಚೆನ್ನಾಗಿ ಕೆಲಸ ಮಾಡಿದ್ಮೇಲೆ ದುಡ್ಡು ಕೊಡ್ಬೇಕಲ್ವಾ? ಒಂದ್ಸಲ ಡೋಲ್ ಬಾರಿಸಿದ್ರೆ ನಿಮ್ಮೆಲ್ರಿಗೂ ಸೇರಿಸಿ ಒಂದ್ ಪೈಸೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀನು ಬಾಲಣ್ಣನ್ಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ಯಾ? ಬಾಲಣ್ಣ ಅಷ್ಟೇನ್ ಚೆನ್ನಾಗಿ ಬಾರಿಸಲ್ಲ ನೀನ್ ಇಷ್ಟೊಂದು ದುಡ್ಡು ಕೊಡೋದಕ್ಕೆ. ಬಾಲ, ಅಯ್ಯೋ ಹೇಳ ಅವ್ರಿಬ್ರಿಗೆ. ಅವ್ರಿಬ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀಯ ನೀನು? ಬಾಗಿಲು ತೆಗಿ ಅಂತ ಅವ್ರಿಗೆ ಹೇಳು. ಭೀಮಾ ಏನಿದೆಲ್ಲ? ಅವರಿಂದ ನಿಜ ಹೇಳಿಸ್ತಿದೀವಿ. ಅವ್ರು ನಿಜ ಹೇಳಿಲ್ಲ ಅಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ನಾನ್ ನಿಜಾನೇ ಹೇಳ್ತಿದ್ದೀನಿ, ಮತ್ ನೀನ್ ನನಗೆ ಹೆದರಿಸ್ಬೇಡ. ನಾವೇನ್ ಹೆದರಿಸ್ತಿಲ್ಲ, ಸುಳ್ಳು ಹೇಳಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಷ್ಟೇ. ನಮ್ಗೆಲ್ಲ ವಿಷಯನೂ ಗೊತ್ತಾಗಿದೆ, ಅದಕ್ಕೇನೆ ನೀನ್ ನಿಜ ಒಪ್ಕೋ ಅಂತ ಹೇಳ್ತಿರೋದು. ನೋಡಿ, ನಮ್ಗೆ ಗೊತ್ತು ಸೇಜಿ ಹೇಳಿದ್ದಕ್ಕೆ ನೀವು ಬಾಲಣ್ಣಂಗೆ ಈ ತರ ಮಾಡ್ತಿರೋದು ಅಂತ. ಮತ್ತಿಲ್ಲಿ ನಿಮ್ ಬಾಯಿಂದಾನೆ ನಿಜ ಬಂದ್ರೆ ನಮ್ ಬಾಲಣ್ಣಂಗೆ ನಂಬಿಕೆ ಬರುತ್ತೆ. ನಾನ್ ಯಾರೋ ಹೇಳಿದ್ರು ಅಂತ ಏನ್ ಕೊಡ್ಲಿಲ್ಲ. ಭೀಮಾ, ಇವನ್ ಯಾಕೋ ಸುಲಭವಾಗಿ ಬಗ್ಗಲ್ಲ ಅನ್ಸುತ್ತೆ. ಇವನ್ಗಿನ್ನೂ ಗೊತ್ತಿಲ್ಲ ಅಪ್ಪಂಗಾಗ್ಲಿ ಇವ್ರ ವಿಷಯ ಗೊತ್ತಾಗಿದೆ ಅಂತ. ಅವ್ರ ಇನ್ನೇನ್ ಪೊಲೀಸ್ ಕ್ಯಾಪ್ಟನ್ ಕರ್ಕೊಂಡ್ ಬರ್ತಿರ್ಬಹುದು. ಅಪ್ಪ ಪೊಲೀಸ್ ಅವ್ರ ಹತ್ರ ಹೋಗಿದಾರ? ಹಾ. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ರ ಮೊದ್ಲೇ ಸರಿ ಇಲ್ಲ. ಅಪ್ಪನ್ಗೀಗಾಗ್ಲೇ ಡೋಲ್ ಬಾರ್ಸೋನ್ ಬಗ್ಗೆ ಮತ್ತೆ ಆ ಚಿನ್ನದ ಅಂಗಡಿ ಅವನ್ ಬಗ್ಗೆ ಗೊತ್ತಾಗಿದೆ. ಆ ಪೊಲೀಸ್ ಕ್ಯಾಪ್ಟನ್ ಬಂದು ಎರಡು ಬಿಟ್ಟಾಗ ಇವನೇ ಬಾಯ್ ಬಿಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು, ಅವ್ರು ಇಲ್ಲಿ ಬರೋಕ್ ಮುಂಚೆ ಎಲ್ಲಾ ಸತ್ಯನು ಹೇಳ್ಬಿಡು ಅಂತ. ಉಳ್ಕೋತೀಯ? ಇಲ್ಲ ಅಂದ್ರೆ. ಸುಳ್ಳು ಹೇಳ್ತಾ ಇದ್ದಲ್ವಾ ನೀನು? ಯಾವ ಪೊಲೀಸ್ ಗಿಲೀಸ್ ಕ್ಯಾಪ್ಟನ್ ಬರೋದಿಲ್ಲ ಇಲ್ಲಿಗೆ. ಸರಿ ಬಿಡು, ಬಂದ್ಮೇಲೆ ಅವರೇ ವಿಚಾರಿಸ್ಕೋತಾರೆ. ಹೇಗೋ ಅಪ್ಪ ಕೂಡ ಸುಬೇದಾರ ಆಗಿದ್ದವರು. ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ನಿಮಗ್ ಗೊತ್ತಾ, ಪೊಲೀಸ್ನವರು ತುಂಬಾ ಅಂದ್ರೆ ತುಂಬಾ ಹೊಡಿತಾರಂತೆ. ಕುದುರೆ ಹಿಂದೆ ನಿನ್ನ ಕಟ್ಕೊಂಡು ರಸ್ತೆ ಉದ್ದಕ್ಕೂ ನಿನ್ನ ಎಳ್ಕೊಂಡು ಹೋಗ್ತಾರೆ. ಆಗ ನಿನ್ ಬಟ್ಟೆ ಹರಿದು ಚೂರ್ ಚೂರ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಬಾಲೂನ್ಗೆ ಬಾರ್ಸೋದ್ ಹೇಳ್ಕೊಟ್ಟು ಏನಾದ್ರು ತಪ್ಪು ಮಾಡ್ದಂದನು? ಬಾರ್ಸೋದ್ ಹೇಳ್ಕೊಟ್ಟಿದ್ದಲ್ಲ, ಸುಳ್ಳು ಹೇಳಿದ್ ತಪ್ಪು. ಎಲ್ರ ಮುಂದೇನು ಸತ್ಯ ಒಪ್ಕೊ, ಇಲ್ಲ ಕುದುರೆ ಎಳಿಯತ್ತೆ, ಬಟ್ಟೆನು ಹರಿದು ಹೋಗುತ್ತೆ. ಹಾ, ಬಟ್ಟೆ ಹರಿದೋದ್ಮೇಲೆ ಇವ್ರ ಚರ್ಮ ಸುಲಿದೆ ಇರುತ್ತಾ? ಇದೆಲ್ಲ ನಿಜವಾಗ್ಲು ಬೇಕಾ? ಹೌದು, ತುಂಬಾ ನೋವಾಗುತ್ತೆ. ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಅಲ್ವಾ ಭೀಮಾ? ಮಕ್ಕಳ, ನನಗ್ ಭಯ ಆಗ್ತಾ ಇದೆ. ಡೋಲ್ ಬಾರ್ಸಿದ್ ಸಾಕು, ಈಗ ಹಾಡ್ ಶುರು ಮಾಡ್ಬೇಕು ಅಲ್ವಾ? ಕಾರ್ತಿಕ್ ಇನ್ನೂ ಬಂದಿಲ್ಲ, ತುಂಬಾ ಹೊತ್ತಾಯ್ತು. ಏ ಬರ್ತಾನ್ ಬಿಡ, ಆ ಹುಡುಗನ್ಗೆ ನಾಲ್ಕು ಸರಿಯಾಗಿ ಬಾರಿಸ್ಬಿಟ್ಟು ಅವನೇ ಬರ್ತಾನೆ, ನೀನ್ ತಲೆ ಕೆಡಿಸ್ಕೊಬಿಡ. ಏನೋ ತೊಂದ್ರೆ ಆಗಿರ್ಬೇಕು,
ಎಷ್ಟೊತ್ತಾದ್ರೂ ಅವನು ಇನ್ನೂ ಬಂದೇ ಇಲ್ವಲ್ಲ. ಒಂದ್ಸಲ ಹೋಗಿ ನೋಡೋಣ ಬನ್ನಿ. ಏನು ಹೋಗೋಣ? ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವು? ನಾನೇನಾದ್ರು ಮಾಡಿದ್ದೀನಪ್ಪ ನಿಮ್ಗೆ? ಹೀಗೆಲ್ಲ ಒಬ್ರಿಗೆ ಮಾಡ್ತಾರಾ? ಸ್ವಲ್ಪನಾದ್ರೂ ನನ್ನ ಮೇಲೆ ದಯೆ ತೋರಿಸ್ಬೇಕಲ್ವಾ ನೀವು? ಅವ್ರು ಹೇಳಿದ ನಿಜ, ಚಿಂದಂಗಡಿ ಸೇಟುನೇ ದುಡ್ಡು ಕೊಟ್ಟಿದ್ದು ನನಗೆ ಬಾಲಂ ಕೊಡು ಅಂತ. ಯಾಕಂದ್ರೆ ಬಾಲನ್ಗೆ ಜಾಸ್ತಿ ಸಂಪಾದನೆ ಆಗ್ತಾ ಇದೆ ಅಂತ, ಅವನು ನಮ್ಗಳ ಜೊತೆನೆ ಇರಲಿ ಅಂತ. ಯಾಕೆಂದ್ರೆ ಅವನ ಮನೆಯಿಂದ ಅಪ್ಪ ಅಮ್ಮ ಅಣ್ಣತಮ್ಮದರಿಂದ ದೂರ ದೂರ ಇರಬೇಕು ಅಂತ. ನೋಡ್ದ್ಯಾ ಬಾಲಣ್ಣ, ಇದೇ ಸತ್ಯ. ನೋಡಿ ಮಕ್ಕಳ, ಈಗ ನಾನು ಎಲ್ಲ ಸತ್ಯ ಹೇಳದ್ನಲ್ಲ. ಬಾಲ, ಈಗಲಾದ್ರೂ ಬಾಗಿಲು ತೆಗೆಸು. ಆಮೇಲೆ ನಿಮ್ಮಪ್ಪ ಏನಾದ್ರೂ ಪೊಲೀಸ್ ಕ್ಯಾಪ್ಟನ್ ಕರ್ಕೊಂಡ್ಬಂದ್ರೆ ಅವ್ರು ನನ್ನ ಕುದುರೆಯಿಂದ ಕಟ್ಕೊಂಡು. ಯಾವ ಕುದುರೆನೂ ಇಲ್ಲ, ನಮ್ಮಪ್ಪ ಯಾವ ಪೊಲೀಸ್ನೂ ಕರ್ಕೊಂಡ್ ಬರ್ತಿಲ್ಲ. ಇದೆಲ್ಲ ನಿಜ, ಬಾಯಿ ಬಿಡಿಸ್ಬೇಕು ಅಂತಾನೆ ಮಾಡಿದ್ದು. ನನ್ನ ಜೊತೆ ನೀವೆಲ್ಲ ಆಟ ಆಡ್ತಾ ಇದ್ದೀರಾ? ಹಾ, ನೀವು ನಮ್ಮ ಜೊತೆ ಒಂದು ಆಟ ಆಡಿದ್ರಿ, ನಾ ನಿಮ್ ಜೊತೆ ಒಂದ್ ಆಟ ಆಡಿದ್ವಿ, ಅಲ್ಲಿಗೆ ಸರಿ ಹೋಯ್ತು. ಭೀಮಾ, ನಿಂಗ್ ಕೊಟ್ನಲ್ಲ ಆ ದುಡ್ಡು ಕೊಡು. ಅದು ಚೀಲದಲ್ಲಿದೆ, ಚೀಲನ್ನ ಸ್ಕೂಲಲ್ಲಿ ಇಟ್ಟಿದ್ದೀನಿ. ಬಾಲಣ್ಣ, ಈಗ ಮನೆಗ್ ನಡಿ. ಇಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದ್ ಕಡೆ ಹೋಗ್ಬೇಕು. ಬಾಲ, ಬಾಗಿಲು ತೆಗಿಬೋದಲ್ವಾ? ತೆಗಿರಿ ಬಾಗಿಲನ್ನ. ಸರಿ, ನಾನಿನ್ ಹೊರಡ್ತೇನೆ. ಒಡವೆ ಒಂದನ್ನ ಮನೆ ಕಳ್ಸಿಕೊಟ್ಬಿಡಿ ಸಾಕು. ನೀವೇನು ಚಿಂತೆ ಮಾಡಬೇಡಿ, ಒಡವೆ ತಲುಪತ್ತೆ. ಎಷ್ಟು ಚೆನ್ನಾಗಿದೆ, ಆನಂದನ ಜೊತೆಗೆ ಭೀಮನ್ನು ಕರ್ಕೊಂಡು ಬಂದ್ಯಾ. ಶಭಾಷ್, ಆದ್ರೆ ಒಳಗೆ ಯಾಕೆ ಬಂದ್ಬಿಟ್ಟೆ? ನನ್ನ ಅಂಗಡಿ ಎಲ್ಲ ಅಶುದ್ಧ ಆಗೋಯ್ತಲ್ಲ. ಏ, ನೀರ್ ತಗೊಂಡ್ ಬಾ, ಅಂಗಡಿ ಪೂರ್ತಿ ಅಶುದ್ಧ ಆಗಿದೆ, ತೊಳಿಬೇಕೀಗ. ಹೋಗಿ ಆಚೆ ನಿಂತ್ಕೊಳ್ಳಿ, ಹೋಗಿ. ಏನಿದು ಬಾಲ? ನನಗ್ ನಿಮ್ ದುಡ್ಡು ಬೇಡ, ನೀವು ನಿಮ್ ದುಡ್ಡನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸೇಜಿ, ನೀವೇನ್ ಅನ್ಕೊಂಡ್ರಿ ನಾನ್ ದುಡ್ಡುಗೋಸ್ಕರ ಡೋಲ್ ಬಾರಿಸ್ತೀನಿ ಅಂತಾನ? ನೀವ್ ನನಗೆ ಯಾರೋ ಮೂರನೇ ಅವರಿಂದ ದುಡ್ಡು ಕೊಡ್ಸಿದ್ರೆ ನನ್ನ ಅಪ್ಪ ಅಮ್ಮ ಮನೆಯವ್ರ ಸಂಬಂಧ ಕಡ್ಕೋತೀನ? ಇಲ್ಲ ಸೇಜಿ, ನನ್ಗೆ ನನ್ನ ಕುಟುಂಬನೇ ಎಲ್ಲದಕ್ಕಿಂತ ತುಂಬಾ ದೊಡ್ಡದು. ಇನ್ ಡೋಲ್ ಬಾರಿಸೋ ವಿಷಯಕ್ಕೆ ಬಂದ್ರೆ ನನಗೆ ಡೋಲ್ ಬಾರಿಸೋದು ತುಂಬಾ ಇಷ್ಟ, ಅದಕ್ಕೆ ನಾನು ಆ ಕೆಲಸ ಮಾಡಕ್ ಹೋಗಿದ್ದು. ನೀವು ನನ್ನ ಜೊತೆ ಇಷ್ಟೆಲ್ಲ ಆಟಾಡಿದ್ರು ನಿಮ್ಮ ಮನಸ್ಸು ಅಶುದ್ಧ ಆಗ್ಲಿಲ್ಲ, ಅದೇ ನಾನು ಅಂಗಡಿ ಒಳಗಡೆ ಬಂದಿದ್ಕೆ ಅಂಗಡಿನೇ ಅಶುದ್ಧ ಆಗೋಯ್ತು. ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಯಾಕೆ ನಿನಗೆ ಜಾಸ್ತಿ ದುಡ್ಡನ್ನು ಕೊಡಿಸ್ಲಿ? ಯಾಕಂದ್ರೆ ನಮ್ ಭೀಮಾ ಅವತ್ತು ನಿಮ್ಮನ್ನ ಸ್ಕೂಲಲ್ಲಿ ಸೋಲ್ಸಿದ್ದ. ನಮ್ ಜಾತಿದೊಬ್ಬ ಚಿಕ್ಕ ಹುಡುಗ ಅಷ್ಟ್ ಜನದ ಎದುರು ನಿಮ್ಮನ್ನ ಸೋಲ್ಸಿದ್ನಲ್ವಾ, ಆ ಕೋಪಕ್ಕೆ ನೀವ್ ಹೀಗ್ ಮಾಡಿದ್ರಿ? ನಾಲ್ಗೆ ಬಹಳ ಉದ್ದ ಆಯ್ತಲ್ಲ ನಿಂದು, ಇರೋ ನಿನ್ಗೀಗ್ಲೇ ಮಾಡ್ತೀನಿ. ಇಳಿರಿ ಕೆಳಗೆ ಇಲ್ಲಿಂದ, ಹೋಗಿ ಹೋಗಿ. ಏಯ್, ನೀರ್ ತರಕ್ಕೆ ಎಷ್ಟೊತ್ತು? ಇಡೀ ಅಂಗಡಿ ಅಶುದ್ಧ ಆಗಿದೆ.
ಒಂದ್ ಮಾತು ಹೇಳ್ತಿದ್ರು, ಆ ಮಾತು ನನಗೆ ಈಗ ಅರ್ಥ ಆಯ್ತು. ಪ್ರೀತಿ ಮತ್ತೆ ದ್ವೇಷದ ನಡುವೆ ಯಾವಾಗ್ಲೂ ಪ್ರೀತಿನೇ ಗೆಲ್ಲುತ್ತೆ. ನಾನು ಹೇಳಿದ್ದೆ ಅಲ್ವಾ ನನ್ನ ಬಾಲಣ್ಣನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಈಗ ನಮ್ಮ ಅಣ್ಣನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ ಭೀಮಾ, ನನಗ್ ಒಂದ್ ಪೈಸಾ ಸಿಗ್ಲಿಲ್ಲ ಅಂದ್ರು ನಾನು ಅದೇ ಕೆಲಸ ಮಾಡ್ತೀನಿ. ಢೋಲ್ ಬಾರಿಸೋದು ಅಂದ್ರೆ ನನಗ್ ತುಂಬಾ ಇಷ್ಟ. ಯಾವ್ದು ಗೋಳು ಭೀಮಾ? ಗುರುಗಳೇ ಹೇಳಿದಾರಲ್ವಾ ನಿಮಗೇನ್ ಇಷ್ಟನೋ ಅದೇ ಕೆಲಸ ಮಾಡಿ ಅಂತ. ನಂಗ್ ಢೋಲ್ ಬಾರಿಸೋದು ಅಂದ್ರೆ ತುಂಬಾ ಇಷ್ಟ, ನಾನು ಅದನ್ನೇ ಮಾಡ್ತೀನಿ. ಬಂದಾಗಿಂದ ಹಿಂಗೆ ಕೂತಿದ್ಯಾ? ಅಲ್ಲಿ ಏನಾಯ್ತು ಅಂತನಾದ್ರೂ ಹೇಳು. ಹಿಂಗ್ ಸುಮ್ನೆ ಕೂತಿದ್ರೆ ಹೇಗೆ? ಅಯ್ಯೋ ಏನಾದ್ರೂ ಮಾತಾಡು. ಆ ಆನಂದಕ್ಕೆ ನಾಲ್ಕು ಸರಿಯಾಗಿ ಬಾರಿಸ್ತಾ ಇಲ್ವಾ ನೀನು? ಹಾ, ಬಾಲನು ಜೊತೆನಲ್ಲಿಲ್ಲ. ಆ ಇಬ್ರು ಹುಡುಗರು ಸೇರ್ಕೊಂಡು ಏನಾದ್ರು ಮಾಡಿದ್ರ ನಿಂಗೆ? ಏನ್ ಮಾಡಿದ್ರೆ ಇವನಿಗೆ? ಬಂದಾಗಿಂದ ಸುಮ್ನೆನೆ ಕೂತಿದ್ದಾನೆ ಇವನು, ಏನು ಮಾತಾಡ್ತಾನೂ ಇಲ್ಲ. ಏನೋ ಮಾಡಿದ್ದೀರಾ ನೀವೆಲ್ಲ ಸೇರ್ಕೊಂಡು, ಯಾಕೆ ಮಾತಾಡ್ತಿಲ್ಲ ಹೇಳು. ಸೇಜಿಗೆ ನಾನು ದುಡ್ಡು ವಾಪಸ್ ಕೊಟ್ಟೆ. ನಾನು ನಿಮ್ಮ ಹತ್ರ ಎಷ್ಟು ಕೆಲಸ ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ದುಡ್ಡು ಕೊಟ್ರೆ ಸಾಕು. ಇವಾಗಿಂದ ನಿನಗಿಲ್ಲಿ ದುಡ್ಡು ಸಿಗಲ್ಲ, ಕೆಲಸನೂ ಇಲ್ಲ. ಅಲ್ಲಿ ನಿನ್ ತಮ್ಮಂದ್ರು ಪೊಲೀಸ್ ಕುದುರೆ ಹಿಂದೆ ಕಟ್ಕೊಂಡು ನನ್ನೇ ಹೇಳ್ಕೊಂಡು ಹೋಗ್ತಾರೆ ಅಂತ ಹೆದರಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನಗೆ ಕೆಲಸ ಕೊಡ್ಬೇಕಾ? ನಡಿ ನಡೀತಾ ಇರು, ಹೋಗಿಲ್ಲಿಂದ. ನನಗೆ ಕ್ಷಮಿಸ್ಬಿಡಿ, ನಾನು ಇಲ್ಲಿಂದ ಹೋಗು ಅಂತ ನೀನು ಹೇಳಿದ್ದಲ್ಲ, ಮತ್ತೆ ಯಾವತ್ತು ನಿನ್ನ ಮುಖ ನನಗೆ ತೋರಿಸ್ಬೇಡ. ಬರ್ಬೇಡ ನೀನು ಇಲ್ಲಿಗೆ, ಹೋಗ್ತಾ ಇರು. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಹೋಗಿಲ್ಲಿಂದ, ಹೋಗ್ತಾ ಇರು ಇಲ್ಲಿಂದ. ಮತ್ತೆ ಈ ಕಡೆ ಬಂದ್ಗಿಂದ್ಯಾ? ರಾಮ್ಜಿ, ಮನೆ ಹತ್ರನೇ ಕೆಲಸ ಸಿಕ್ಕಿದ್ದು ತುಂಬಾನೇ ಒಳ್ಳೇದಾಯ್ತು. ಈಗೆಲ್ಲಾನು ಒಳ್ಳೇದೇ ಆಗತ್ತೆ ಬಿಡಿ. ಹೌದು, ಕೆಲಸ ಏನೋ ಸಿಕ್ತು, ಆದ್ರೆ ಬಾಲನ ಯೋಚನೆ ಏನು ಹಾಗೆ ಇದೆ. ರಾಮ್ಜಿ ಒಂದ್ ಮಾತು ಹೇಳ, ನನ್ನ ಜೀವನದ ಅನುಭವದಿಂದ ಕಲ್ತಿದ್ದು, ಯಾರ ಮನಸ್ಸಲ್ಲಿ ನಿಜವಾಗ್ಲೂ ಒಳ್ಳೆತನ ಇರುತ್ತೋ ಅವರಿಗೆ ಜೀವನದಲ್ಲಿ ಯಾವತ್ತೂ ಕೆಟ್ಟದಾಗೋದಿಲ್ಲ. ಹಾ, ಸ್ವಲ್ಪ ಕಷ್ಟ ಅಂತ ಅವ್ರಿಗೆ ಬಂದೇ ಬರತ್ತೆ, ಕಷ್ಟ ಎಲ್ಲ ಕಳೆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅದು ಸರಿ ಅನ್ನು, ರಾತ್ರಿ ಎಷ್ಟೇ ಕತ್ಲಾದ್ರು ಬೆಳಕಾಗ್ಲೇಬೇಕಲ್ಲ. ಏನಾಯ್ತು ಬಾಲ, ಯಾಕೆ ಒಬ್ಬನೇ ಕೂತಿದ್ಯ? ನಮ್ಮ ಅಣ್ಣನ ನಮ್ಮಿಂದಾನೇ ದೂರ ಮಾಡ್ತೀಯ, ಬಿಡಲ್ಲ ನಿನ್ನ. ಆನಂದಣ್ಣ ಏನ್ ಮಾಡ್ತಿದ್ಯ? ಸೀಟು ಹೊಡಿತಾ ಇದ್ದೀನಿ, ಇನ್ನು ಹೊಡಿತೀನಿ. ಆನಂದಣ್ಣ ಈ ರೀತಿ ಚಿತ್ರ ಕೊಡಿದ್ರೆ ಏನು ಆಗಲ್ಲ. ಹೀಗೆ ಎಷ್ಟು ಜನಕ್ಕೆ ಅಂತ ಹೊಡಿತೀಯ ನೀನು? ನಾವೆಲ್ಲ ಇನ್ನು ಗಟ್ಟಿ ಆಗ್ತಾ ಹೋಗ್ಬೇಕು, ಆಗ ಯಾರಿಗೂ ನಮ್ ಜೀವನನ ಹಾಳು ಮಾಡೋದಿಕ್ಕಾಗೋದಿಲ್ಲ.
ನಾವು ಗೆದ್ದು ಸೋತಿದೀವಿ ಭೀಮಾ. ಬಾಲಣ್ಣ ಮತ್ತೆ ಅಲ್ಲಿಗೆ ಹೋದ. ಆನಂದಣ್ಣ, ಮನುಷ್ಯಂಗೆ ಓದೋದು ತುಂಬಾ ಮುಖ್ಯ. ಆದ್ರೆ ಎಲ್ರಿಗೂ ಓದಿನ ಮೇಲೆ ಪ್ರೀತಿ ಇರ್ಬೇಕು ಅಂತಿಲ್ವಲ್ಲ. ಕೆಲವ್ರಿಗೆ ಡೋಲ್ ಮೇಲೂ ಪ್ರೀತಿ ಹುಟ್ಟುತ್ತೆ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಇಲ್ಲ ಬಾಲಣ್ಣ, ಏನ್ ಮಾಡ್ತಿದಾನೋ ಅದನ್ ಮಾಡ್ಲಿ ಬಿಡು.